ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಪವರ್ ಟಿವಿಯಲ್ಲಿ ನಡೆಯತಾ ಇದೆ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಮತದಾರರು. ಬೆಳಗ್ಗೆ 9:30 ರಿಂದ 12:30 ವರೆಗೂ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ತಮ್ಮ ಅಭ್ಯರ್ಥಿ ಅಥವಾ ತಮ್ಮ ಪಕ್ಷವನ್ನ ಆಯ್ಕೆ ಮಾಡುವಂತ ಒಂದು ಅವಕಾಶ. ಹಾಗಾಗಿ ಕಾಲ್ ಮಾಡಿ ಓಟ್ ಮಾಡಿ ತಮ್ಮ ಅಭ್ಯರ್ಥಿ ಅಥವಾ ತಮ್ಮ ಪಕ್ಷ ಯಾವುದು ಈ ಬಾರಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆ ಆಗಬೇಕು ಅನ್ನುವಂತದನ್ನ ನಿರ್ಧಾರ ಮಾಡುವಂತ ಒಂದು ಅವಕಾಶ. ಹಾಗಾಗಿ ಕಾಲ್ ಮಾಡಿ ಓಟ್ ಮಾಡಿ ಇನ್ನು ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಅರುಣ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಈಗಾಗಲೇ ಕಳೆದ ಹಲವು ದಿನಗಳಿಂದ ನಾವು ಈ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು ಇವತ್ತು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈಗ ಹಾಲಿ ಶಾಸಕರು ಬಿಜೆಪಿಯ ರವೀಂದ್ರನಾಥ್ ಅವರು ಏನು ಇಲ್ಲಿ ಕಾಂಗ್ರೆಸ್ನ ಸ್ಪರ್ಧೆ ಅಂದ್ರೆ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಸ್ಪರ್ಧೆಯನ್ನು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಕಳೆದ ಚುನಾವಣೆಯ ರಿಸಲ್ಟ್ ಅನ್ನು ಗಮನಿಸಿದಾಗ ಕೇವಲ 4000 ಅಂತರದಲ್ಲಿ ಮಾತ್ರ ಅವರು ಸೋಲನ್ನ ಕಂಡಿರುವಂತದ್ದು. ಈ ಬಾರಿಯೂ ಬಿಜೆಪಿಯ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಏನಾದರೂ ಪೈಪೋಟಿ ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳೇನಾದರೂ ಇದೆಯಾ? ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಹೇಳಿ. ಥ್ಯಾಂಕ್ ಯು ರಜನಿ. ಇವತ್ತು ನಾವು ದಾವಣಗೆರೆ ಬೆಣ್ಣೆ ದೋಸೆ ಖ್ಯಾತಿಯ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಶುರು ಮಾಡಿದ್ದೀವಿ. ಬೆಳಗ್ಗೆ 9:30 ರಿಂದಲೇ ಸಮೀಕ್ಷೆ ಶುರುವಾಗಿದೆ. ಹಾಗೆ ನೋಡೋಕೋದ್ರೆ ದಾವಣಗೆರೆ ಕರ್ನಾಟಕದ ಒಂದು ಕಾಲದ ರಾಜಧಾನಿ ಆಗಬೇಕಾಗಿತ್ತು. ಮಧ್ಯ ಕರ್ನಾಟಕದ ಮಧ್ಯದಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ ಪ್ರದೇಶ ದಾವಣಗೆರೆಯನ್ನು ಕರ್ನಾಟಕದ ವಾಣಿಜ್ಯ ರಾಜಧಾನಿ ಅಂತ ಕೂಡ ಕರೀತಾರೆ. ಹಾಗಾಗಿ ದಾವಣಗೆರೆಗೆ ತುಂಬ ಪ್ರಾಮುಖ್ಯತೆ ಜಾಸ್ತಿ. ಇದರ ಒಂದು ರಾಜಕೀಯ ಇತಿಹಾಸ ನಾವು ನೋಡೋಕ್ಕೋದ್ರೆ ರಜನಿ ಆಶ್ಚರ್ಯ ಆಗುತ್ತೆ. ಒಂದು ಸರಿ BJP ಬರ್ತಾರೆ, ಇನ್ನೊಂದು ಸರಿ ಕಾಂಗ್ರೆಸ್ಗೆ ಜನ ಇಲ್ಲಿ ಆಯ್ಕೆ ಮಾಡ್ತಾರೆ. ಕಳೆದ ಬಾರಿ 2018 ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಕುಡಿ SS ಮಲ್ಲಿಕಾರ್ಜುನ ಮಾಜಿ ಸಚಿವ 2018 4000 ಚಿಲ್ಲರೆ ಓಟುಗಳಿಂದ ಸೋತಿದ್ರು. BJPಯ ಮಾಜಿ ಸಚಿವ SA ರವೀಂದ್ರನಾಥ್ ಗೆದ್ದಿದ್ದರು. ಈ ಬಾರಿ ಮತ್ತೆ ಅದೇ ಶಾಮನೂರು ಶಿವಶಂಕರಪ್ಪ ಕುಟುಂಬ ಹಾಗೂ BJPಯ ರವೀಂದ್ರನಾಥ್ ನಡುವೆ ನೇರ ಹಣಾಹಣಿ ಏರ್ಪಡುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಗೆ BJPಯಿಂದ ಈಗಾಗಲೇ ಸಂಸದರಾಗಿರುವಂಥ ಕೇಂದ್ರದಲ್ಲಿ ಸಚಿವರು ಆಗಿದ್ದಂತಹ ಸಿದ್ದೇಶ್ವರ್ ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ BJP ಯಾರಿಗೆ ಟಿಕೆಟ್ ಕೊಡುತ್ತೋ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ನೇರವಾಗಿ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಹಾಗೂ BJP ನಡುವೆ ನೇರ ಹಣಾಹಣಿ. ಇದರ ಮಧ್ಯೆ JDS ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇದೆ. ಈಗಾಗಲೇ JDS ಅಭ್ಯರ್ಥಿ ಕರಿಗಾರ್ ಮಂಜುನಾಥ್ ಅವರ ಹೆಸರನ್ನ ಕೂಡ ಘೋಷಣೆ ಕೂಡ ಮಾಡಲಾಗಿದೆ. ಮಧ್ಯ ಕರ್ನಾಟಕದ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ನಮಗೂ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಇದ್ದೇ ಇದೆ. ಕಳೆದ ಬಾರಿಯ ಸೋಲಿನ ಸೇಡನ್ನು ತೀರಿಸ್ಕೊಳ್ತಾರಾ SS ಮಲ್ಲಿಕಾರ್ಜುನ್, ಅಥವಾ ಹಿಂದಿನಂತೆ BJPಯ ಒಂದು ಜೆಂಡಾವನ್ನು ಎತ್ತಿ ಹಿಡಿತಾರಾ BJPಯ ಮಲ್ಲಿಕ ರವೀಂದ್ರನಾಥ್ ಅಥವಾ ಸಿದ್ದೇಶ್ವರ್? ಯಾರು ಟಿಕೆಟ್ ಕೊಡ್ತಾರೋ ಅವರು ಯಾರಿಗೆ ಆಗುತ್ತೆ? ಬೆಳಗ್ಗೆ 9:30 ವೋಟಿಂಗ್ ಸ್ಟಾರ್ಟ್ ಆಗಿದೆ. ಫೋನ್ ಮಾಡಿ ವೋಟ್ ಮಾಡಿ. ಇದು ಆ್ಯಕ್ಚುಯಲ್ ವೋಟಿಂಗ್ ಅಲ್ಲ, ನಾವು ಸಮೀಕ್ಷೆಯನ್ನು ಮಾತ್ರ ಮಾಡ್ತಾ ಇರುವಂಥದ್ದು. ಜನರ ನಾಡಿ ಮಿಡಿತವನ್ನು ತಿಳ್ಕೋಬೇಕು. ಜನ ಯಾರ ಪರವಾಗಿದ್ದಾರೆ, ಯಾರ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ನೋಡಿ. ಬೆಳಗಿನಿಂದ ಕರೆಗಳ ಮಹಾಪುರ ಹರಿದು ಬರ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಜನ ಕರೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ BJPನ, ಹಸ್ತಾನ ಕಮಲಾನ, ಅಥವಾ ಮಧ್ಯ ತೆನೆ ಹೊತ್ತ ಮಹಿಳೆಯರ, ಜನರ ಆಯ್ಕೆ ಯಾವುದು? ಯಾವುದ್ರ ಕಡೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ ನಾವು ತಿಳ್ಕೊಬೇಕಲ್ವಾ? ಬೆಳಗಿನಿಂದ ಕರೆ ಬರ್ತಾ ಇರುವಂಥದ್ದು, ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ, ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ, ನೇರವಾಗಿ ಕರೆ ಮಾಡಿ. ನೀವು ಬೆಣ್ಣೆ ದೋಸೆನ ಯಾರಿಗೆ ತಿನ್ನಿಸ್ತೀರಾ? ಶಾಮನೂರು ಶಿವಶಂಕರಪ್ಪ ಅವ್ರ ಕುಟುಂಬಕ್ಕ, ಅಥವಾ ಕಮಲದ ಅಭ್ಯರ್ಥಿಗಳಿಗ? ಯಾರಿಗೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕುತೂಹಲ ಇಡೀ ರಾಜ್ಯದ ಜನತೆಗಿದೆ. ದಯಮಾಡಿ ಕರೆ ಮಾಡಿ. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆಲ್ಲ ಯಾರ ಕಡೆಗೆ ಹೆಚ್ಚು ಒಲವಿದೆ ಅನ್ನೋದು ತಿಳ್ಕೊಳ್ಳುವಂಥ ಅದರ ಫಲಿತಾಂಶ ಘೋಷಣೆಯನ್ನು ಕೂಡ ನಾವು ಮಾಡೋರಿದ್ದೇವೆ. ಹಾಗಾಗಿ ಕರೆ ಮಾಡಿ.
ನಾವು ಜಾತಿವಾರ ಲೆಕ್ಕಾಚಾರ ಕೂಡ ನೋಡಬಹುದು. ಜಾತಿವಾರ ಪ್ರಕಾರ ಲಿಂಗಾಯತರು 81,000 ಇರುವಂತದ್ದು. ಹಾಗಾಗಿ ನಿರ್ಣಾಯಕರು ಲಿಂಗಾಯತರನೇ. ಲಿಂಗಾಯತರ ಒಲವು ಯಾರ ಕಡೆಗಿದೆ ಕಾದ್ ನೋಡೋಣ ರಜನಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.